ವಿಜ್ಞಾನಂತರ ಮತ್ತೆ ಸ್ವಾಗತ. ದಿನೇಶ್ ಗುಂಡೂರಾವ್ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಯೋಗಿ ಆದಿತ್ಯನಾಥ್ಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರು. ಎಸ್ ನಿನ್ನೆ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಜೊತೆಗೆ ಅವ್ರು ಬಂದ್ರೆ ಚಪ್ಪಲಿಯಲ್ಲಿ ಹೊಡಿರಿ ಅಂತ ಹೇಳಿದ್ರು. ಅವರು ಯೋಗಿ ಅಲ್ಲ, ಡೋಂಗಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಇನ್ನು ಇದಕ್ಕೆ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದಾರೆ, ಫೇಸ್ಬುಕ್ ಲೈವ್ ಅಲ್ಲಿ ಮಾತನಾಡಿದ್ದಾರೆ. ಸೊ ಇವರು ಈ ಮಾತನ್ನ ಯೋಗಿ ಆದಿತ್ಯನಾಥ್ಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂದಿದ್ದೀರಲ್ಲ ದಿನೇಶ್ ಗುಂಡೂರಾವ್, ಇದೇ ಮಾತನ್ನ ಯೋಗಿ ಬದಲು ಒಬ್ಬ ಮುಲ್ಲಾ ಬಗ್ಗೆನೋ ಮೌಲ್ವಿ ಬಗ್ಗೆನೋ ಆಡಿದ್ರೆ ನಿಮ್ಮ ಹೆಂಡತಿನೇ ಆ ಕೆಲಸ ಮಾಡ್ತಿದ್ರು ಅಂದ್ರು. ಎಸ್, ಏನ್ ಹೇಳಿದ್ದಾರೆ ಅವರು, ಬನ್ನಿ ನೋಡೋಣ. ನರೇಂದ್ರ ಮೋದಿ ಅವರು ಆದಿತ್ಯನಾಥ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕಿತ್ತು ಬಿಸಾಕಬೇಕಾಗಿತ್ತು. ನೀವು ಮಾಡಿರ್ತಕ್ಕಂಥದ್ದು ನೋಡಕ್ಕೂ ತಪ್ಪಿದೆ. ಅತ್ಯಾಚಾರ ಕೇಳಿದ್ರಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ಹೇಳ್ತಿದ್ರಲ್ಲ ದಿನೇಶ್ ಗುಂಡೂರಾವ್ ಅವರೇ, ಯೋಗಿ ಬದಲು ಒಬ್ಬ ಮುಲ್ಲಾ ಬಗ್ಗೆನೋ ಮೌಲಿ ಬಗ್ಗೆನೋ ಇದೇ ಮಾತನ್ನ ನೀವು ಆಡಿದ್ರೆ ನಿಮ್ಮ ಹೆಂಡತಿ ಬೇಗಂ ತಬ್ಬು ಅವರೇ ಆ ಕೆಲಸವನ್ನು ನಿಮಗೆ ಮಾಡಿರ್ತಾ ಇದ್ರು. ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು, ನಾಲ್ಗೆ ಮೇಲೆ ನಿಗಾ ಇರಬೇಕು, ಇಲ್ಲ ಅಂತಂದ್ರೆ ನಿಮಗೆ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಡೆದಂತಹ ಕ್ಯಾಂಡಲ್ ಲೈಟ್ ಮಾರ್ಚ್ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವರು ಆಡಿರುವಂತಹ ತುಚ್ಛ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಚಪ್ಪಲಿಲಿ ಹೊಡಿಬೇಕು ಅಂತ ಹೇಳ್ತಿದ್ರಲ್ಲ ದಿನೇಶ್ ಗುಂಡೂರಾವ್ ಅವರೇ, ಯೋಗಿ ಬದಲು ಒಬ್ಬ ಮುಲ್ಲಾ ಬಗ್ಗೆನೋ ಮೌಲಿ ಬಗ್ಗೆನೋ ಇದೇ ಮಾತನ್ನ ನೀವು ಆಡಿದ್ರೆ ನಿಮ್ಮ ಹೆಂಡತಿ ಬೇಗಂ ತಬ್ಬು ಅವರೇ ಆ ಕೆಲಸವನ್ನು ನಿಮಗೆ ಮಾಡಿರ್ತಾ ಇದ್ರು. ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು, ನಾಲ್ಗೆ ಮೇಲೆ ನಿಗಾ ಇರಬೇಕು, ಇಲ್ಲ ಅಂತಂದ್ರೆ ನಿಮಗೆ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ. ನಿನ್ನೆ ರಾತ್ರಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ದಿನೇಶ್ ಗುಂಡೂರಾವ್ ನಿಂದಿಸಿದ್ದಾರೆ. ದಿನೇಶ್ ಗುಂಡೂರಾವ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿಯ ನಾಯಕರು. ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕೂಡ ನಡೆಯಿತು. ಶಾಸಕ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ರಾಜೀನಾಮೆಯನ್ನ ನೀಡಬೇಕು ಅಂತ ಬಿಜೆಪಿಯ ಮುಖಂಡರು ಆಗ್ರಹವನ್ನ ಮಾಡಿದ್ರು. ನಾಳೆ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೂ ಕೂಡ ಬಿಜೆಪಿ ಈಗಾಗಲೇ ನಿರ್ಧಾರವನ್ನ ಮಾಡಿಕೊಂಡಿದೆ. ಎಸ್ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಈ ಪ್ರತಿಭಟನೆ ನಡೆಯುವಂತಹ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಎಸ್ ರವಿ, ಇದೀಗ ಬಿಜೆಪಿ ನಾಯಕರೇನಿದ್ದಾರೆ ಸಾಕಷ್ಟು ನಿರ್ಧಾರ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಮಾತನ್ನ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದಾರೆ, ಈಗಾಗಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾರೆಲ್ಲ ಇದ್ದಾರೆ ಈ ಪ್ರತಿಭಟನೆಯಲ್ಲಿ? ಶಿಲ್ಪಾ, ದಿನೇಶ್ ಗುಂಡೂರಾವ್ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಚಪ್ಪಲಿ ಏಟನ್ನು ಹೊಡಿಬೇಕು ಅಂತ ಹೇಳಿಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಈಗಾಗಲೇ ಬಿಜೆಪಿ ಮೌರ್ಯ ಸರ್ಕಲ್ ಬಳಿ ದೊಡ್ಡದೊಂದು ಪ್ರತಿಭಟನೆಯನ್ನು ಮಾಡಿದೆ. ಅದರ ನೇತೃತ್ವವನ್ನು ವಹಿಸಿದಂತಹ ಸಂಸದೆಯಾಗಿರುವ ಶೋಭಾ ಕರಂದ್ಲಾಜೆ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಮೇಡಮ್, ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಎಷ್ಟೊಂದು ದೊಡ್ಡ ಚರ್ಚೆಗೆ ಮತ್ತು ಆಕ್ರೋಶಕ್ಕೆ ಕಾರಣವಾಗ್ತದೆ ನೋಡ್ತಾ ಇದ್ದೀವಿ. ಜೊತೆಗೆ ಬಿಜೆಪಿ ಕೂಡ ಪ್ರತಿಭಟನೆಯನ್ನು ಮಾಡಿದೆ. ನೀವು ಈಗಾಗಲೇ ಹೇಳಿದ್ರಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ವಿಚಾರವಾಗಿ ಇನ್ನಷ್ಟು ಹೇಳೋದಾದ್ರೆ ದಿನೇಶ್ ಗುಂಡೂರಾವ್ ಅವರು ಯಾವ ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಕಾಂಗ್ರೆಸ್ಸಿನ ಮಾನಸಿಕತೆಗೆ ಇದು ಸಾಕ್ಷಿ. ನಿರಂತರವಾಗಿ ಹಿಂದೂಗಳಿಗೆ ಅವಮಾನ ಮಾಡುವಂಥ, ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡುವಂಥ, ಮಠ ಮಂದಿರಗಳಿಗೆ ಅವಮಾನ ಮಾಡುವಂಥ, ಸನ್ಯಾಸಿಗಳಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಕಳೆದ 5 ವರ್ಷದ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಬಂತು. ಈಗ ದಿನೇಶ್ ಗುಂಡೂರಾವ್ ಚುನಾವಣೆ ಹೊಸ್ತಿಲಲ್ಲಿರುವಂಥ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಸೋಲಿನ ಭೀತಿಯಿಂದ, ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಸೋಲಿನ ಭೀತಿ, ವರ್ಣ ಬಿಟ್ಟು ಚಾಮುಂಡೇಶ್ವರಿ, ಚಾಮುಂಡೇಶ್ವರಿ ಬಿಟ್ಟು ಬಾದಾಮಿ, ಈ ರೀತಿ ತನ್ನ ಸ್ವಂತ ನೆಲೆಯಲ್ಲೇ ನೆಲೆ ಕಳ್ಕೊಂಡಂಥ ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ರು, ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದಾರೆ, ಪ್ರಚೋದನೆ ಮಾಡ್ತಾ ಇದ್ದಾರೆ, ಗುಂಡಾಗಿರಿಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಆಗ್ರಹ ಇದೆ, ನಾವು ಚುನಾವಣಾ ಆಯೋಗಕ್ಕೆ ಕೂಡ ನಾಳೆ ಮನವಿಯನ್ನು ಕೊಡುವರಿದ್ದೀವಿ. ತಕ್ಷಣ ದಿನೇಶ್ ಗುಂಡೂರಾವರನ್ನು ಅರೆಸ್ಟ್ ಮಾಡಬೇಕು, FIR ದಾಖಲು ಮಾಡಬೇಕು, ಅರೆಸ್ಟ್ ಮಾಡಬೇಕು. ಮತ್ತು ಕಾಂಗ್ರೆಸ್ ಪಾರ್ಟಿ ಯಾವುದೇ ಕಾರಣಕ್ಕೆ ದಿನೇಶ್ ಗುಂಡೂರಾವ್ರಿಗೆ ಟಿಕೆಟನ್ನು ಕೊಡಬಾರ್ದು, ಹಾಗೇನೆ ಅವರನ್ನು ಕಾರ್ಯಾಧ್ಯಕ್ಷ ಸ್ಥಾನದಿಂದ ತಕ್ಷಣ ಕಿತ್ತಾಕಬೇಕನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಮೇಡಮ್, ಇವಾಗ ತಮ್ಮ ಭಾಷಣದ ವೇಳೆಯಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಆದಿ ಚುಂಚನಗಿರಿ ಮಠಕ್ಕೂ ಮತ್ತು ಯೋಗಿ ಆದಿತ್ಯನಾಥ್ ಒಳ್ಳೆ ಅವಿನಾಭಾವ ಸಂಬಂಧ ಇದೆ ಅಂತ. ಎಸ್, ಎಲ್ಲರಿಗೂ ಗೊತ್ತಿರೋ ವಿಷಯ, ಅದನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಅಂತ? ಗೋರಖ್ಪುರ ಮಠ ಮತ್ತು ಆದಿ ಚುಂಚನಗಿರಿ ಮಠ, ಈ ಎರಡೂ ಮಠಗಳು ಕೂಡ ನಾಥಪಂಥವನ್ನು ಫಾಲೋ ಮಾಡ್ತಾರೆ. ನಾಥಪಂಥದ ಮೂಲ ಗೋರಖ್ಪುರ,
ಬಹಳ ಶತಮಾನಗಳ ಸಾವಿರಾರು ವರ್ಷಗಳ ಹಿಂದೆ ಆದಿಚುಂಚನಗಿರಿ ಕೂಡ ಇದೇ ರೀತಿಯ ಫಲ ಒಂದು ಮಠ ಆಗಿದೆ. ನಿರಂತರವಾದಂಥ ಸಂಪರ್ಕವನ್ನು ಗೋರಖ್ಪುರ ಮತ್ತು ಆದಿಚುಂಚನಗಿರಿ ಮಠ ಹೊಂದಿದೆ. ಇತ್ತೀಚೆಗೆ ಎಲ್ಲ ಸಂದರ್ಭದಲ್ಲಿ ಕೂಡ ಯೋಗಿ ಆದಿತ್ಯನಾಥ್ ಅವರು ಬೆಂಗಳೂರು ಬರಲಿ ಅಥವಾ ಬೆಳ್ಳೂರಿಗೆ ಬರಲಿ, ಅವರು ಅಲ್ಲೇ ಉಳ್ಕೊಂಡಿದ್ರು. ಆದಿಚುಂಚನಗಿರಿ ಶ್ರೀಗಳ ಜೊತೆ ಒಂದು ವಸತಿಯನ್ನು ಮಾಡುವಂಥ, ಊಟವನ್ನು ಮಾಡುವಂಥ, ಅಲ್ಲೇ ಪೂಜೆ ಪುರಸ್ಕಾರವನ್ನು ಮಾಡುವಂಥದ್ದನ್ನು ಮಾಡಿದರು. ಅಂದರೆ ಒಂದು ರೀತಿಯ ಹಳೆಯ ನೆನಪುಗಳನ್ನು ಮತ್ತೆ ಮತ್ತೆ ಇದು ನೆನಪು ಮಾಡುವಂಥ ಕೆಲಸವನ್ನು ರಾಜ್ಯಕ್ಕೆ ಮಾಡಿದರು. ನಾವು ಖುಷಿಪಟ್ಟಿದ್ವಿ. ಒಂದು ಕಡೆ ಸನ್ಯಾಸಿ ಆಗಿರುವಂಥ, ಅತ್ಯಂತ ಒಳ್ಳೆಯ ನಡತೆ ಇರುವಂಥ, ನಿರಂತರವಾಗಿ ಆ ಮಠ ರಾಜಕಾರಣ ಜೊತೆ ಜೋಡಣೆ ಆಗಿದೆ. ಕೇವಲ ಯೋಗಿ ಆದಿತ್ಯನಾಥ ಅಲ್ಲ, ಅದಕ್ಕೆ ಹಿಂದೆ ಇದ್ದಂಥ ಮಹಂತ ವೈದ್ಯನಾಥ್ ಇರ್ಬೋದು, ಅದಕ್ಕೆ ಹಿಂದೆ ಇದ್ದಂಥ ಗುರುಗಳಿರುವುದು, ಕಳೆದ 60-70 ವರ್ಷಗಳಲ್ಲಿ ರಾಜಕೀಯವಾಗಿ ನಿರಂತರವಾಗಿ ಆಕ್ಟಿವ್ ಇರುವಂಥ ಒಂದು ಮಠ ಗೋರಖ್ಪುರ ಮಠ. ಆದಿಚುಂಚನಗಿರಿ ಜೊತೆ ಅವರು ಒಟ್ಟಾದಾಗ ನಮಗೆ ಖುಷಿಯಾಗಿತ್ತು, ನಾಡಿನ ಜನಕ್ಕೆ ಖುಷಿಯಾಗಿತ್ತು. ಇವತ್ತು ಇಂಥ ಒಂದು ಈ ನಾಥ ಪಂಥವನ್ನು ಫಾಲೋ ಮಾಡ್ತಾ ಇರುವಂಥ ಲಕ್ಷಾಂತರ ಭಕ್ತಾದಿಗಳು, ಕೋಟ್ಯಾಂತರ ಭಕ್ತಾದಿಗಳು ಕರ್ನಾಟಕದಲ್ಲಿದ್ದಾರೆ. ಒಕ್ಕಲಿಗರು ಎಲ್ಲರೂ ಕೂಡ ಆದಿಚುಂಚನಗಿರಿಯನ್ನು ಫಾಲೋ ಮಾಡ್ತಾರೆ, ನಾಥ ಪಂಥವನ್ನು ನಾವು ಫಾಲೋ ಮಾಡ್ತೀವಿ. ಇಂಥ ಒಂದು ಮಠಕ್ಕೆ ಅವಮಾನ ಮಾಡುವಂಥ, ಸನ್ಯಾಸಿಗೆ ಅವಮಾನ ಮಾಡುವಂಥ ಕೆಲಸವನ್ನು ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ. ಅವರ ಮಾನಸಿಕತೆಯನ್ನು ತೋರಿಸುತ್ತೆ. ಕೇವಲ ಓಟ್ ಬ್ಯಾಂಕ್ಗಾಗಿ, ಓಲೈಕೆ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಒಂದು ಕೋಮಿನ ಜನರನ್ನು ತೃಪ್ತಿ ಮಾಡೋದಕ್ಕಾಗಿ ಇವತ್ತು ದಿನೇಶ್ ಗುಂಡೂರಾವ್ ಅವರು ನಮಗೆ ಅವಮಾನ ಮಾಡಿದ್ದಾರೆ, ಬಹುಸಂಖ್ಯಾತರಿಗೆ ಅವಮಾನ ಮಾಡಿದ್ದಾರೆ, ನಮ್ಮ ಭಾವನೆಗೆ ಧಕ್ಕೆ ತಂದಿದ್ದಾರೆ, ನಮ್ಮ ಶ್ರದ್ಧೆಗೆ ಧಕ್ಕೆ ತಂದಿದ್ದಾರೆ, ನಮ್ಮ ಧಾರ್ಮಿಕ ವಿಚಾರಕ್ಕೆ ಧಕ್ಕೆ ತಂದಿದ್ದಾರೆ, ಕಾವಿ ಬಟ್ಟೆಗೆ ಧಕ್ಕೆ ತಂದಿದ್ದಾರೆ. ಅದಕ್ಕಾಗಿ ಇವತ್ತು ನಮಗೆ ನೋವಾಗಿದೆ. ಕಾಂಗ್ರೆಸ್ ಪಾರ್ಟಿ ಇದನ್ನು ಅರ್ಥಕೋಬೇಕು. ಹೇಗೆ ಮಣಿಶಂಕರ ಅಯ್ಯರ್ ಅವರನ್ನು ಗುಜರಾತ್ ಚುನಾವಣೆಯಲ್ಲಿ ಅಮಾನತು ಮಾಡಿತ್ತು, ಅದೇ ರೀತಿ ಅಮಾನತನ್ನು ತಕ್ಷಣ ದಿನೇಶ್ ಗುಂಡೂರಾವ್ ಅವರನ್ನು ಮಾಡಬೇಕನ್ನುವಂಥ ಆಗ್ರಹ ನಮ್ಮದಿದೆ. ಶಿಲ್ಪಾ, ಶೋಭಾ ಕರಂದ್ಲಾಜೆ ಅವರು ಮಾತಾಡ್ತಿದ್ದನ್ನು ತಾವು ಗಮನಿಸಿದ್ರಿ. ಪ್ರಮುಖವಾಗಿ ಏನು ಆದಿಚುಂಚನಗಿರಿ ಮಠ ಮತ್ತು ಯೋಗಿ ಆದಿತ್ಯನಾಥ್ ನಡುವಿನ ಸಂಬಂಧವನ್ನು ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಆ ಪಂಥದ ಸಮುದಾಯವನ್ನು ಅಥವಾ ಒಂದು ಅವರ ಮಠವನ್ನು ನಾವು ಫಾಲೋ ಮಾಡ್ತೀವಿ. ಹಾಗಾಗಿ ಇವತ್ತು ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ದಿನೇಶ್ ಗುಂಡೂರಾವ್ ಕೇವಲ ಒಬ್ಬ ಸಿಎಂ ಬಗ್ಗೆ ಮಾತನಾಡಿಲ್ಲ, ಯಾಕೆಂದ್ರೆ ಅವರೊಬ್ಬ ಗೋರಖ್ಪುರದ ಪ್ರಮುಖ ಮಠಾಧಿಪತಿ ಆಗಿದ್ದಾರೆ. ಅಲ್ಲಿ ಅವರ ಅನುಯಾಯಿಗಳನ್ನ, ಅವರ ಭಕ್ತರನ್ನ ಕೆರಳಿಸುವಂತ ಪ್ರಯತ್ನವನ್ನ ದಿನೇಶ್ ಗುಂಡೂರಾವ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ಸಾಂಕೇತಿಕ ಹೋರಾಟ ಆಗಿದೆ. ಈಗಾಗಲೇ ಚುನಾವಣಾ ಆಯೋಗಕ್ಕೆ ಕೂಡ ನಾವು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದೀವಿ. ಹಾಗಾಗಿ ಈ ಒಂದು ಹೋರಾಟ ಮುಂದೆ ಕೂಡ ಸಾಕಷ್ಟು ಕಾವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿದ್ದಾರೆ. ಶಿಲ್ಪಾ, ಥ್ಯಾಂಕ್ ಯು ರವಿ ಶಿವರಾಮ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇದು ಶೋಭಾ ಕರಂದ್ಲಾಜೆ ಅವರ ಮಾತು ಕೇಳಿದ್ವಿ. ಯಾವ ರೀತಿಯಾಗಿ ಮಾತನಾಡಿದ್ರು, ದಿನೇಶ್ ಗುಂಡೂರಾವ್ ಅವರು ಆದಷ್ಟು ಬೇಗ ರಾಜೀನಾಮೆಯನ್ನ ಕೊಡಬೇಕು, ಇನ್ನು ಕಾಂಗ್ರೆಸ್ ಕೂಡ ಅವರನ್ನ ಕಾರ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಬೇಕು, ಜೊತೆಗೆ ಬರುವಂತಹ ಚುನಾವಣೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು. ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಚುನಾವಣಾ ಆಯೋಗಕ್ಕೆ ನಾವು ಈ ನಿಟ್ಟಿನಲ್ಲಿ ದೂರನ್ನ ಕೊಡ್ತೀವಿ, ಯಾವುದೇ ರೀತಿಯಾದಂತಹ ನೈತಿಕತೆ ಇಲ್ಲ ಇಷ್ಟರ ಮಟ್ಟಿಗೆ ಅವರು ಮಾತನಾಡೋದಕ್ಕೆ ಅಂತ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್ಎನ್ಇ ಕುರಿತಾಗಿ ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಇನ್ನು ಚಿತ್ರದುರ್ಗದಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತಹ ಹೇಳಿಕೆಗೆ ಬಿಜೆಪಿ ನಾಯಕರು, ಮುಖಂಡರು, ಕಾರ್ಯಕರ್ತರು ವ್ಯಾಪಕವಾದಂತಹ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಮತ್ತೊಂದು ಕಡೆ ಚಿತ್ರದುರ್ಗದಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ, ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ವಿರುದ್ಧ. ಯೋಗಿ ಆದಿತ್ಯನಾಥ್ ವಿರುದ್ಧ ಕೊಟ್ಟಿರುವಂತಹ ಈ ಹೇಳಿಕೆಯ ವಿರುದ್ಧ ಸಿಡಿದಿದ್ದಾರೆ ಬಿಜೆಪಿ ನಾಯಕರು. ಚಿತ್ರದುರ್ಗದಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಧಿಕಾರ ಗುಂಡೂರಾವ್ ಬಂದಿಸಿ, ದಿನೇಶ್ ಗುಂಡೂರಾವ್ ಅವರನ್ನ ಬಂದಿಸಿ.